ಎಸ್ ಬೆಳಗಾವಿಯಲ್ಲಿ ರೈತ ಅಶೋಕ ಯಮಕನ ಯಮಕನ ಕರಡಿ ಮೇಲೆ ಖಾಕಿ ಹಲ್ಲೆಯನ್ನು ನಡೆಸಿದ್ದಾರೆ ಈ ಬಗ್ಗೆ ಈಗಾಗಲೇ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿದೆ ಹಾಗೆಯೇ ಖಾನಾಪುರ ಪಟ್ಟಣ ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಪೊಲೀಸರ ಈ ಒಂದು ಹಲ್ಲೆಯನ್ನ ಖಂಡಿಸಿ ರೈತರ ಮೇಲೆ ನಡೆಸಿರುವಂತಹ ಹಲ್ಲೆಯನ್ನ ಖಂಡಿಸಿ ಖಾನಾಪುರ ಪಟ್ಟಣ ಬಂದ್ಗೆ ಕರೆಯನ್ನ ಕೊಡಲಾಗಿದೆ ರೈತ ಮಹಿಳೆ ಜಯಶ್ರೀ ಬಗ್ಗೆ ಸಿಎಂ ಹಗುರ ಹೇಳಿಕೆಯನ್ನ ಹೇಳಿದರ ಬಗ್ಗೆ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇಬ್ಬರೂ ರೈತರು ಖಾನಾಪುರ ತಾಲೂಕಿನ ನಿವಾಸಿಗಳಾಗಿರುವ ಹಿನ್ನೆಲೆ ಖಾನಾಪುರ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ ರೈತರು ಸಿಎಂ ಕುಮಾರಸ್ವಾಮಿ ರೈತರ ಮಹಿಳೆಯ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಪಡಿಸ್ತಾ ಇದ್ದಾರೆ ಹಾಗೆ ವಿವಿಧ ರೈತ ಸಂಘಟನೆಗಳು ಖಾನಾಪುರ ತಾಲೂಕು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾವೆ ಬೆಳಗಾವಿಯ ಖಾನಾಪುರದಲ್ಲಿ ಏನು ಇವತ್ತು ಬಂಧನ ನಡೆಸ್ತಾ ಇದ್ದಾರೆ ಇದಕ್ಕೆ ಕಾರಣ ಆಗಿರುವಂಥದ್ದು ಸಿಎಂ ಕುಮಾರಸ್ವಾಮಿ ಕೊಟ್ಟಂತಹ ಒಂದು ಹೇಳಿಕೆ ಮಹಿಳೆಯ ವಿರುದ್ಧವಾಗಿ ಮಾತನಾಡಿದಂಥದ್ದು ನಾಲ್ಕು ವರ್ಷ ಎಲ್ ಮಲಗಿದ್ದಮ್ಮ ಅನ್ನುವಂಥ ಮಾತನ್ನು ಕೇಳ್ತಾರೆ ಹಾಗೆಯೇ ಆಕೆ ರೈತಳೇ ಅಲ್ಲ ಯಾವತ್ತು ಹೊಲ ಹುತ್ ಗೊತ್ತಿಲ್ಲ ಮೇಲ್ ತ ಹೆಗಲ ಮೇಲೆ ಮಾತ್ರ ಹಸಿರು ಶಾರು ಹಾಕೊಂಡ್ಬಂದುಬಿಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ನಿನ್ನೆ ಒಂದು ಸಭೆಯಲ್ಲಿ ಹೇಳ್ತಾರೆ ಸೊ ಇದು ರೈತರನ್ನು ಹಾಗೆ ರೈತ ಮಹಿಳೆಯನ್ನು ಖಂಡಿಸದೆ ಸಾಕಷ್ಟು ಕೆರಳಿಸುತ್ತೆ ಹಾಗೆಯೇ ಇನ್ನು ರೈತರನ್ನು ಗೂಂಡಾಗಳು ಯಾಕೆಂದರೆ ಆ ಒಂದು ಸುವರ್ಣ ವಿಧಾನಸೌಧದ ಗೇಟನ್ನು ಓಪನ್ ಮಾಡ್ತಾರೆ ಹಾಗೆ ನಾಲ್ಕು ಲಾರಿ ಕಬ್ಬಿನ ಲಾರಿಗಳನ್ನು ಸುವರ್ಣಸೌಧದ ವಿಧಾನಸೌಧಕ್ಕೆ ಆ ಒಂದು ಆವರಣಕ್ಕೆ ತೆಗೆದುಕೊಂಡು ಬರ್ತಾರೆ ಇದಕ್ಕೆ ಸಿ ಕೂಡ ಕೆರಳುತ್ತಾರೆ ಅವರು ರೈತರೇ ಎಲ್ಲ ಗೂಂಡಾಗಳು ಅಂತ ಹೇಳ್ತಾರೆ ಎಸ್ ಇದಕ್ಕೆ ಇವತ್ತು ಖಾನಾಪುರ ಬಂದ್ಗೆ ರೈತರು ಕರೆಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೊಟ್ಟರ ಗಸ್ತಿ ಕೊಡ್ತಾರೆ ಶ್ರೀಧರ್ ನಿನ್ನೆ ನಡೆದಂತಹ ಬೆಳವಣಿಗೆ ಹಾಗೆ ಸಿ ಎಂ ಹೇಳಿಕೆ ಇವತ್ತು ರೈತರನ್ನು ಮತ್ತಷ್ಟು ಕೆರಳಿಸಿದೆ ಸೊ ಇವತ್ತು ಖಾನಾಪುರ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಖಾನಾಪುರ ಪಟ್ಟಣ ಇವತ್ತು ರೈತರು ಏನು ಹೇಳ್ತಾರೆ ಅಲ್ಲಿ ಅಂತ ಗುರುಪ್ರಸಾದ್ ಖಂಡಿತವಾಗೂ ಏನು ಕಬ್ಬು ಬೆಳೆಗಾರ ಹೋರಾಟ ಹೋರಾಟ ಆಯಿತು ಹೋರಾಟ ತೀವ್ರಗೊಂಡಿದೆ ಅಂತ ಹೇಳ್ಬೋದು ಅದರಲ್ಲೂ ನಿನ್ನೆ ಏನು ಸಿ ಎಂ ಕುಮಾರಸ್ವಾಮಿ ನೀಡಿದ ಹೇಳಿಕೆಯನ್ನು ಖಂಡಿಸಿ ಇವತ್ತು ಖಾನಾಪುರ್ ತಾಲೂಕನ್ನು ಬಂದ್ ಕರೆ ಕರೆ ಕೊಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಇಬ್ಬರು ರೈತ ರೈತರು ಖಾನಾಪುರ ತಾಲೂಕಿನ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಖಾನಾಪುರ್ ಬಂದ್ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಬಂದ್ ಆರಂಭ ಆಗಲಿದೆ ಏನೋ ಒಂದು ಅಶೋಕ್ ಎಂಕಂಡ್ ಮಾಡಿ ರೈತನೇ ಅಲ್ಲ ಅಥವಾ ದರೋಡೆ ರೀತಿ ಒಂದು ವರ್ತನೆ ಮಾಡಿದ್ದಾರೆ ಹೇಳಿಕೆ ಆಗಿರಬಹುದು ಜೊತೆಗೆ ರೈತ ಮಹಿಳೆಯನ್ನು ನಾಲ್ಕು ವರ್ಷ ಎಲ್ಲಿ ಮಲ್ಗಿದ್ಯಮ್ಮ ಅಂತ ಹೇಳತಕ್ಕಂತಹ ಪದಗಳಾಗಿರ್ಬೋದು ಇವೆರಡನ್ನೂ ಖಂಡಿಸಿ ಇವತ್ತು ಖಾನಾಪುರ್ ತಾಲೂಕು ಬಂದ್ ಕರೆ ನೀಡಲಾಗಿದೆ ಪ್ರಮುಖವಾಗಿ ಕಬ್ಬು ಬೆಳೆಗಾರ ಅಂದ್ರೆ ಏನು ಸಚಿವ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬೆಳಗಾವಿ ಜಿಲ್ಲೆ ಬಹುತೇಕ ಶಾಸಕರು ಈ ಒಂದು ಬಾಕಿ ಬಿಲ್ ಉಳಿಸಿಕೊಂಡಿರುವುದರಿಂದ ಎಲ್ಲ ಕಡೆ ಒಂದು ಹೋರಾಟ ನಡೀತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಖಾನಾಪುರ್ನಲ್ಲಿ ಕೂಡ ಇವತ್ತು ಬಂದ್ ಕರೆ ನೀಡುವ ಮೂಲಕ ಕಬ್ಬು ಬೆಳೆಗಾರರು ತಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ಇನ್ನು ಒಂದು ಕಡೆ ಕಬ್ಬು ಬೆಳೆಗಾರರು ತಮ್ಮ ಬೇಡಿಕೆ ಈಡೇರಿಸಬೇಕು ಮತ್ತೊಂದೆಡೆ ಏನು ಒಂದು ಈ ಇಬ್ಬರು ನಾಯಕರ ಬಗ್ಗೆ ಈ ರೀತಿ ಸಿಎಂ ಮಾತನಾಡಿದ್ದಾರೆ ಇದು ಖಂಡನೀಯ ಜೊತೆಗೆ ಮುಖ್ಯಮಂತ್ರಿಗಳು ಈ ಒಂದು ನಾಯಕರ ಬಗ್ಗೆ ಮಾತನಾಡಿದ ಏನು ಒಂದು ಪದಗಳನ್ನು ಬಳಸಿದ್ದಾರೆ ಆ ಒಂದು ಪದಗಳ ಹಿನ್ನೆಲೆಯಲ್ಲಿ ಕ್ಷಮೆಯನ್ನು ಯಾಚಿಸಬೇಕ ಒಂದು ಬೇಡಿಕೆಯನ್ನು ರೈತರು ಇಡಲಿದ್ದಾರೆ ಈ ಒಂದು ರೈತರು ಕರೆ ಕೊಟ್ಟಿರತಕ್ಕಂಥ ಬಂದ್ಗೆ ಸಾಕಷ್ಟು ರೈತ ಸಂಘಟನೆಗಳು ಮತ್ತು ಸ್ಥಳೀಯ ಕಣ್ಣುಪುರ ಸಂಘಟನೆ ಕೂಡ ಸಾಥ್ ಇದಾವೆ ಗುರುಪ್ರಸಾದ್ ಶ್ರೀಧರ್ ಇನ್ನು ನಿನ್ನೆ ಕೊಟ್ಟಂತಹ ಹೇಳಿಕೆಗೆ ಆ ರೈತ ಮಹಿಳೆ ಜಯಶ್ರೀ ಕೂಡ ಟಿವಿ ಫೈ ಜೊತೆ ಮಾತನಾಡ್ತಾ ಒಂದ್ ಮಾತನ್ನ ಹೇಳ್ತಾರೆ ನಮ್ಮನ್ನ ರೈತರಲ್ಲ ಅಂತ ಹೇಳಿದ್ರು ಏನು ಜಮೀನ್ ಇದ್ದವರೇ ಮಾತ್ರ ರೈತರ ಅಥವಾ ರೈತರಿಗೆ ಸಹಾಯ ಮಾಡೋದೇ ಬೇಡವಾ ಪ್ರತಿಭಟನೆ ಅನ್ನೋದನ್ನ ಹತ್ತಿಕ್ ಪಡ್ತಾರ ಅನ್ನೋ ಮಾತನ್ನು ವ್ಯಕ್ತಪಡಿಸಿದರು ನಾನೇನಾದರೂ ತಪ್ಪು ಮಾಡಿದರೆ ನಾನು ಸಾರಿ ಕೇಳ್ತೀನಿ ನಾನು ಕುಮಾರಸ್ವಾಮಿ ಅವರಿಗೆ ಕ್ಷಮೆ ಕೇಳ್ತೀನಿ ಆದರೆ ಅವರು ಕೂಡ ಇಡೀ ರಾಜ್ಯದ ರೈತ ಮಹಿಳೆಯರನ್ನು ಅವಮಾನ ಮಾಡಿದ್ದಾರೆ ಸೊ ಈ ವಿಚಾರ ಖಾನಾಪುರದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದೆ ಸೊ ರೈತರನ್ನ ಗೂಂಡಾಗಳು ಅಂತ ಹೇಳಿದ್ರು ನಾವು ಎಕ್ಸಾಂಪಲ್ ಸಮೇತ ತೋರಿಸ್ತೀವಿ ನಾವೆಲ್ಲ ರೈತ್ರೆ ಅನ್ನೋದಕ್ಕೆ ನಾವು ಪ್ರೂಫ್ ತೋರಿಸ್ತೀವಿ ಅನ್ನೋ ಮಾತನ್ನು ಇದ್ರು ಸೊ ಈ ವಿಚಾರಕ್ಕೆ ರೈತರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಲ್ಲಿ ಅಂತ ಗುರುಪ್ರಸಾದ್ ಏನು ಸಿಎಂ ನೀಡಿದಂಥ ಇವೆಲ್ಲ ಹೇಳಿಕೆಗಳನ್ನ ವಿರೋಧಿಸಿ ಇವತ್ತು ಎಲ್ಲ ಕಡೆಯಿಂದ ಕೂಡ ಒಂದು ಸೇಮ್ ಹೇಳಿಕೆಗೆ ಒಂದು ವಿರೋಧ ವ್ಯಕ್ತವಾಗ್ತೈತೆ ಅದಕ್ಕೆ ಪ್ರತಿಯಾಗಿ ನಾವು ಇವತ್ತು ಕಾನಾಪುರ್ ಬಂದು ನೋಡ್ತಾ ಇದ್ದೀವಿ ಜೊತೆಗೆ ಚಿಕ್ಕೋಡಿ ಭಾಗದಲ್ಲಿ ಕೂಡ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ಅದು ಐನಾಪುರ ಆಗಿರ್ಬೋದು ಅಥವಾ ಹತ್ತನಿ ಭಾಗ್ನಲ್ಲಿ ಬರ್ತಕ್ಕಂಥ ಮುರುಗುಂಡಿ ಆಗಿರ್ಬೋದು ಎಲ್ಲ ಕಡೆ ಕೂಡ ಹೋರಾಟ ತೀವ್ರಗೊಳಿಸ್ತಾ ಇರ್ತಕ್ಕಂಥದ್ದು ಅದು ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಗುರುಪ್ರಸಾದ್ ಪ್ರಮುಖವಾಗಿ ಸಿ ಎಂ ಕುಮಾರಸ್ವಾಮಿ ಅವರು ಮಧ್ಯಾಹ್ನ ರೈತರ ಬಗ್ಗೆ ಸಾಕಷ್ಟು ಆಕ್ರೋಶದಿಂದ ಮಾತನಾಡಿದರೆ ಅದೇ ಇವೆಲ್ಲ ಮಾತುಗಳು ಕೂಡ ಅವರು ಎಲ್ಲೋ ಒಂದು ಸರ್ಕಾರಕ್ಕೆ ಒಂದು ಇಕ್ಕಟ್ಟು ಸಿಲುಕಿಸುತ್ತೆ ಅಂತ ಭಯದ ಹಿನ್ನೆಲೆಯಲ್ಲಿ ಸಂಜೆ ಹೊತ್ತಿಗೆ ಒಂದು ಏನೊಂದು ಸಂಧಾನ ಸಭೆ ನಡೆಯುತ್ತೆ ಜೆಡಿಎಸ್ ನಾಯಕರು ಒಂದು ಪೊಲೀಸ್ ಠಾಣೆಗೆ ಬರ್ತಾರೆ ಬಂದು ಒಂದು ಸರ್ಕಾರ ಮತ್ತು ರೈತರ ಮಧ್ಯೆ ಒಂದು ಮಧ್ಯಸ್ಥಿಕೆ ವಹಿಸಿ ರೈತರ ಮೇಲೆ ಪ್ರಕರಣ ದಾಖಲಾಗದಂತೆ ಅಂದ್ರೆ ಗಳಿಗೆಯಲ್ಲಿ ಪ್ರಕರಣವನ್ನು ತಡೆ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ರೈತರು ಬಿಡುಗಡೆ ಸೊ ಎಲ್ಲ ಒಂದು ಕಡೆ ಮುಂದೆ ಆಗುವಂತಹ ಅನಾಹುತವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ರೈತರ ಮೇಲೆ ಏನೋ ಒಂದು ಪ್ರಕರಣ ದಾಖಲಿಸಲು ಮುಂದಾಗಿದ್ರು ಅದನ್ನು ತಡೆ ಹಿಡಿಯುವ ಮೂಲಕ ಆಗುವಂತಹ ಅನಾಹುತ ತಪ್ಪಿಸಿಕೊಂಡು ಂತ ಪ್ರಯತ್ನ ಕೂಡ ಮಾಡಿದ್ರಂತ ಸರ್ ಓಕೆ ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ